ಬಿಜೆಪಿ ಅವರು ಮಾಡೋದೆಲ್ಲ ಬರೀ ಡ್ಯಾಶ್ ಕೆಲಸ, ತುಂಬಾ ಅವಾಚ್ಯ ಶಬ್ದಗಳನ್ನ ಬಳಸಲಾಗಿದೆ. ಪುಂಡ ಪೋಖರಿಗಳಿಗೆ ಕುಡಿಸಿ ಊರಲ್ಲಿ ಗಲಾಟೆ ಮಾಡಿಸ್ತಾರೆ. ಕಲಬುರಗಿಯಲ್ಲಿ ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧೈರ್ಯ ಇದ್ರೆ ಎದುರು ಬಂದು ಮಾತಾಡ್ಲಿ, ನೋಡ್ತೀನಿ. ಅಡಕಿ ಜಿಲ್ಲಾ ಪಂಚಾಯತ್ ಉಪಚುನಾವಣೆ ವೇಳೆ ಮಾಡಿದಂತ ಭಾಷಣ ಈಗ ವೈರಲ್ ಆಗಿದೆ. ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರ ಬಾಯಲ್ಲಿ ಎಂಥ ಮಾತು ಬರ್ತಾ ಇದೆ! ಇವರು ಸಮಾಜಕ್ಕೆ ಮಾದರಿ ಆಗಬೇಕಾಗಿದೆ. ಸಮಾಜದಲ್ಲಿ ವಿರೋಧ ಪರ ಅನ್ನೋದೆಲ್ಲವೂ ಇರುತ್ತೆ ಪಾರ್ಟಿ ಅಂತ ಹೇಳಿದ ಮೇಲೆ, ಆದರೆ ಆ ದ್ವೇಷದ ರೂಪವನ್ನು ಪಡೆದುಕೊಂಡ್ರೆ ಸಮಾಜದಲ್ಲಿ ಇವರು ಎಂಥ ಆರೋಗ್ಯಕರ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ? ಒಬ್ಬ ವೈರಿಯನ್ನು ಟೀಕಿಸುವಾಗಲೂ ಕೂಡ ಇಂತಹ ಶಬ್ದಗಳನ್ನು ಒಬ್ಬ ಒಂದು ಘನತೆ ಇರೋರು, ಗಣ್ಯರು ಈ ರೀತಿ ಬಳಸ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಇದು ನಾಚಿಕೆಗೇಡಿನ ಒಂದು ಸಂದರ್ಭ ಅಂತ ಭಾವಿಸೋಣ. ಬಿಜೆಪಿ ನಾಯಕರನ್ನು ಟೀಕಿಸುವ ಭರದಲ್ಲಿ ಇಂಥ ಮಾತು ಸರಿನಾ ಅನ್ನೋದು ಈಗ ಜನರ ಪ್ರಶ್ನೆಯಾಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೇಳಿಕೆಯನ್ನು ಗಮನಿಸಿದರೆ ನಿಜಕ್ಕೂ ಆಶ್ಚರ್ಯ ಮತ್ತು ಬೇಸರ ಎರಡೂ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಪರ ವಿರೋಧ ಇದ್ದೇ ಇರುತ್ತೆ ಒಂದು ರಾಜಕೀಯ ಪಕ್ಷ ಅಂದಮೇಲೆ, ಯಾಕೆ ಈ ಒಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ? ರಾಘವಪುರೇ ಏನು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಅಡಕಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಆ ಕ್ಷೇತ್ರದ ಒಂದು ಉಪಚುನಾವಣೆ ಇತ್ತು. ಅಂದ್ರೆ ಅಲ್ಲಿ ಆಯ್ಕೆಯಾದಂತಹ ಬಿಜೆಪಿಯ ಸದಸ್ಯರು ಏನು ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉಪಚುನಾವಣೆ ನಿನ್ನೆ ನಡೆಯಿತು. ಅದೇ ಈ ಉಪಚುನಾವಣೆ ನಿನ್ನೆ ನಡೆದಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಏನು ಬಹಿರಂಗ ಸಭೆ ಇತ್ತು ಅಡಕಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಆ ಒಂದು ಕ್ಷೇತ್ರದಲ್ಲಿ ಭಾಷಣ ಮಾಡುವಂತ ವೇಳೆಯಲ್ಲಿ ಮಾಜಿ ಸಚಿವರಾದಂತ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಿಜೆಪಿ ವಿರುದ್ಧ ಹರಿಹಾಯಲಿಕ್ಕೆ ಹೋಗಿ ತಮ್ಮ ಒಂದು ಲಿಮಿಟ್ ಅನ್ನ ಮೀರಿ ಅವರು ಮಾತಾಡಿದ್ದಾರೆ. ಅಂದ್ರೆ ಪದವನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ಬಿಟ್ಟು ಕೆಲವು ಅಸಂವಿಧಾನಿಕ ಪದಗಳನ್ನು ಕೂಡ ಬಳಸೋದ್ರ ಮೂಲಕ ಅಲ್ಲಿರ್ತಕ್ಕಂತಹ ಜನರಿಗೆ ಒಂದು ರೀತಿಯಿಂದ ರಚಿಗೊಳಿಸಲಿಕ್ಕೆ ಅವರು ಮುಂದಾದ್ರು. ಅದರಲ್ಲೂ ವಿಶೇಷವಾಗಿ ಏನಂತಂದ್ರೆ ಬಿಜೆಪಿಯವರು ಇಂಥ ಮಾಡಬಾರದ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ಕೆಲವೊಂದು ಅಸಂವಿಧಾನಿಕ ಪದಗಳನ್ನ ಬಳಸಿದ್ರು. ಆ ಸಂದರ್ಭದಲ್ಲಿ ಅಂದ್ರೆ ನಿಮ್ಗೆ ಏನಾದ್ರೂ ಧೈರ್ಯ ಇದ್ರೆ, ನಿಮ್ಗೆ ಏನಾದ್ರೂ ತಾಕತ್ ಇದ್ರೆ, ಬೆಂಡಸ್ತನ ಇದ್ರೆ, ನೀವು ಎದುರು ಬಂದು ನನಗೆ ಮಾತಾಡಿ, ನಾನು ಅದನ್ನ ನಿಮ್ಗೆ ಉತ್ತರ ಕೊಡ್ತೀನಿ. ಆದ್ರೆ ನೀವು ಈ ತರದ್ದೆಲ್ಲ ನಾಲ್ಕು ಜನರನ್ನ ಅವ್ರನ್ನ ಕುಡಿಸ್ಬಿಟ್ಟು ಊರಲ್ಲಿ ಗಲಾಟೆಯನ್ನ ಮಾಡಿಸೋದು, ಈ ತರದ್ದೆಲ್ಲ ಮಾಡೋದು ಇದು ಸರಿಯಲ್ಲ. ಜೊತೆಗೇನಂತ ಹೇಳಿದ್ರೆ ಇನ್ನು ಮುಂದೆ ಈ ತರ ಏನಾದ್ರೂ ಮಾಡಿದ್ರೆ ನನಗೂ ಕೂಡ ಈ ರೀತಿಯ ಒಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಬರುತ್ತದೆ. ಆದ್ರೆ ನಾವು ಕಾಂಗ್ರೆಸ್ನವರು ಕೆಟ್ಟ ಕೆಲಸ ಮಾಡಬಾರದು ಅಂತ ಹೇಳಿ ಒಂದು ಸಂಕಲ್ಪನ ಮಾಡಿದ್ವಿ. ಹಾಗಾಗಿ ಏನಂತ ಹೇಳಿದ್ರೆ ನೀವು ಬದ್ಕೊಂಡಿದ್ರೆ, ಇಲ್ಲಾಂದ್ರೆ ನಿಮ್ಗೆ ಯಾವ ನಾಯಿನೂ ತಿನ್ನಲ್ಲ ಅಂತ ಹೇಳಿ ಕೆಲವೊಂದು ಪದಗಳನ್ನ ಅಲ್ಲಿ ಬಳಸಿದ್ರು ರಾಘವ್. ಮಾಜಿ ಸಚಿವರ ರಿಯಾಕ್ಷನ್ ಏನಾದ್ರೂ ಸಿಗ್ತಾ ಇದಕ್ಕೆ ಗೋಪಾಲ್? ಅಲ್ಲ, ಈಗಾಗ್ಲೇ ಅವರು ಮಾಡಿದಂತ ಏನು ಭಾಷಣ ಇವೆ, ಆ ಭಾಷಣದಲ್ಲಿ ಬಳಸಿದಂತ ಪದಗಳು ಸಂಪೂರ್ಣ ರೆಕಾರ್ಡ್ ಮೊಬೈಲ್ ಅಲ್ಲಿ ರೆಕಾರ್ಡ್ ಸಮೇತ ಆಗಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತ ಜನರು ಮಾತಾಡ್ಕೊಳ್ಳೋ ರೀತಿ ಏನಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಸಂಸ್ಕೃತಿ ಗೊತ್ತಿಲ್ಲ ಅಂತ ಹೇಳುವಂತ ಈ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಅನುಭವಸ್ಥ ರಾಜಕಾರಣಿಗಳು, ಮಾಜಿ ಸಚಿವರು ಕೂಡ ಆದಂತ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇಂತಹ ಒಂದು ಪದ ಬಳಕೆ ಮಾಡುವ ಮೂಲಕ ತಮ್ಮ ಸಂಸ್ಕೃತಿಯನ್ನು ಎತ್ತಿ ತೋರಿಸಿದ್ದಾರೆ ಅಂತ ಹೇಳಿ ಈಗ ಹಳ್ಳಿ ಹಳ್ಳಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಅವರು ಕೂಡ ರಿಯಾಕ್ಷನ್ ಬರಬೇಕಾಗಿದೆ. ಅಂದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾಡಿದ ಮಾತುಗಳು, ಬಳಸಿದಂತ ಪದಗಳು ಯಾವ ರೀತಿ ಇದೆ ಅದಂತ ಹೇಳಿ, ಜೊತೆಗೆ ಅಂತ ಹೇಳಿದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಈಗ ಇದಕ್ಕೆ ಏನು ಸಮರ್ಥನೆ ಮಾಡ್ಕೋತಾರೋ ಅಥವಾ ಏನು ಮಾಡಿದ್ದು ಸರಿ ಅಂತ ಏನೇ ಹೇಳೋದು ಸದ್ಯಕ್ಕೆ ಇನ್ನು ಸಿಗ್ತಾ ಇಲ್ಲ ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಗೋಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಿಜೆಪಿ ಅವರು ಮಾಡೋದೆಲ್ಲ ಬರೀ ಡ್ಯಾಶ್ ಕೆಲಸ ಅಂದರೆ ಅಲ್ಲಿ ತಾವು ಕೂಡ ಗಮನಿಸ್ಬೋದು. ಏನೋ ಮತ್ತೊಬ್ಬರನ್ನ ಟೀಕಿಸುವ ಭರದಲ್ಲಿ ಅವರ ಘನತೆ ಎಂಥದ್ದು ಅಂತ ಈ ಮಾತುಗಳ ಮೂಲಕ ಗೊತ್ತಾಗುತ್ತೆ. ಬೇರೆಯವ್ರನ್ನ ಟೀಕಿಸುವ ಭರದಲ್ಲಿ ಯಾವ ಭಾಷೆಯನ್ನು ಬಳಸ್ತಾರೆ, ಯಾವ ಶಬ್ದಗಳನ್ನು ಬಳಸ್ತಾರೆ ಅನ್ನೋದು ಕೂಡ ಅವರ ವ್ಯಕ್ತಿತ್ವಕ್ಕೆ ಹಿಡಿದಂಥ ಒಂದು ಕನ್ನಡಿಯಾಗುತ್ತೆ. ಜನ ಕೂಡ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಮತ್ತು ಗಮನಿಸ್ತಾ ಇರ್ತಾರೆ. ಆದರೆ ಆ ಗಮನಿಸುವಿಕೆಯನ್ನು ಅಲ್ಲಗಳೆದಾಗ ಅಥವಾ ತುಂಬಾ
ಅಜ್ಞಾನದಿಂದ ಕೂಡಿದಾಗ ನಾವು ಮಾಡಿದ್ದೆ ಸರಿ ಅನ್ನೋ ಮದ ಬಂದಾಗ ಈ ರೀತಿ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಕುಡಿಸಿ ನಾಲ್ಕು ಗುಂಡೆಗಳಿಗೆ ಕಳಿಸಿ ಇಷ್ಟೇ ಕೆಲಸ ಮಾಡ್ತಾರೆ ಅವರು, ಅವ್ರ ಕೈಲಿ ಏನು ಕೆಲಸ ಮಾಡಕ್ ಆಗಲ್ಲ, ಅವ್ರ ಕೈಲಿ ಏನು ಆಗೋದು ಇಲ್ಲ. ಯಾರು ಮಾಡ್ತಾರೆ ಈ ಕೆಲಸ, ಯಾರು ಮಾಡ್ತಾರೆ ಈ ಕೆಲಸ? ಧೈರ್ಯ ಇದ್ರೆ ಎದ್ರು ಬಂದು ಏನಾಗ್ತಿದ್ರು ಕೇಳ್ಬೇಕು, ಧೈರ್ಯ ಇದ್ರೆ ಎದ್ರು ಬಂದು ಏನಾಗ್ತಿದ್ರು ಕೇಳ್ಬೇಕು. ಕೆಲಸ ಮಾಡ್ಲಕ್ಕೇನು ಆಗಲ್ಲ, ಸುಮ್ಮನೆ ಫಾಲ್ತು ನಾಲ್ಕು ನೋಡಿದ್ರೆ ಅಡ್ಡಾಡೋಗ ಯಾವ ಅಂಜಾಮ ಇಲ್ಲಿ.